ಏನೇನು ಮಾತಾಡ್ತಾ ಇದಾರೆ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ಸಿದ್ದರಾಮಯ್ಯ ಕಾಂಗ್ರೆಸ್ ಒಂದು ಅವರು ಸೋತೋಗ್ತಾ ಇದಾರ, ಸೋತೋಗೋರು ಏನ್ ಬೇಕಾದ್ರೂ ಮಾತಾಡ್ತಾರೆ. ಏನ ಅವ್ರು ಡೆಸ್ಪರೇಷನ್ ಅಲ್ಲಿ ಇದಾರೆ, ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು, ಏನೇನೋ ಮಾತಾಡ್ತಾರೆ. ನಾವು ಭಾಳ ಕ್ಲಿಯರ್ ಆಗಿದ್ದೀವಿ, 10 ವರ್ಷ ಕೆಲಸ ಮಾಡಿದ್ದೀವಿ, ಜನ ನೋಡ್ತಾ ಇದ್ದಾರೆ, ಜನ ನೋಡಿದರು. ಇನ್ನು 5 ವರ್ಷ ಮೋಡಿಜಿ ಅವರು ಬೇಕು, ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಫೇಸ್ 1 ಇರ್ಬೋದು, ಫೇಸ್ 2 ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡ್ಬೋದು. 190 ಸೀಟ್ ಕಂಪ್ಲೀಟ್ ಆಯಿತು ಎಲೆಕ್ಷನ್, 543 190 ಇಸ್ ಕಂಪ್ಲೀಟೆಡ್. ಎಲ್ಲದಲ್ಲಿ ಕೂಡ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ NDA ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಸೊ ಡೆಸ್ಪಿರೇಷನ್ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ? ಯಾಕೆ ಅವರು ರೈಬರೇಲಿ, ಅಮಿತ್ ಇನ್ನು ಸೀಟೇ ಡಿಕ್ಲೇರ್ ಮಾಡಲಿಕ್ಕಾಗಿಲ್ಲ ಅಲ್ವಾ? ಅವರನ್ನ ಸೀಟ್ ಬಗ್ಗೆ ಮಾತಾಡುವುದು ಹೆಚ್ಚು. ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ. ಲಾಸ್ಟ್ 3 ದಿವಸ ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿ. ಸೊ ಆ ಡೆಸ್ಪರೇಟ್ ಸ್ಟೇಜ್ನಲ್ಲಿ ಕಾಂಗ್ರೆಸ್ ಏನೇನೋ ಮಾತಾಡ್ತಾ ಇದಾರೆ ಅನ್ನೋ ಮಾತುಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ ಒಂದು ಅವರು ಸೋತೋಗ್ತಾ ಇದ್ದಾರಣ್ಣ, ಸೋತೋಗೋರು ಏನು ಬೇಕಾದ್ರೂ ಮಾತಾಡ್ತಾರೆ. ಏನೋ ಅವ್ರು ಡೆಸ್ಪರೇಷನ್ನಲ್ಲಿ ಇದ್ದಾರೆ, ಅವ್ರಿಗೆ ಮೀಡಿಯಾದಲ್ಲಿ ಇರಬೇಕು, ಏನೇನೋ ಮಾತಾಡ್ತಾರೆ. ನಾವು ಭಾಳ ಕ್ಲಿಯರ್ ಆಗಿದ್ದೀವಿ, 10 ವರ್ಷ ಕೆಲಸ ಮಾಡಿದ್ದೀವಿ, ಜನ ನೋಡ್ತಾ ಇದ್ದಾರೆ, ಜನ ನೋಡಿದರು. ಇನ್ನು 5 ವರ್ಷ ಮೋಡಿಜಿ ಅವರು ಬೇಕು, ಜನ ಎಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಫೇಸ್ 1 ಇರ್ಬೋದು, ಫೇಸ್ 2 ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ ತಾವು ನೋಡ್ಬೋದು. 190 ಸೀಟ್ ಕಂಪ್ಲೀಟ್ ಆಯಿತು ಎಲೆಕ್ಷನ್, 543 190 ಇಸ್ ಕಂಪ್ಲೀಟೆಡ್. ಎಲ್ಲದಲ್ಲಿ ಕೂಡ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಬಾರಿ NDA ಒಂದು ದೊಡ್ಡ ಒಂದು ಉತ್ಸಾಹದಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ಸೊ ಡೆಸ್ಪಿರೇಷನ್ನಲ್ಲಿ ಇರುವ ಕಾಂಗ್ರೆಸ್ ಏನು ಮಾತಾಡ್ತಾರೆ? ಯಾಕೆ ಅವರು ರೈಬರೇಲಿ, ಅಮಿತ್ ಇನ್ನು ಸೀಟೇ ಡಿಕ್ಲೇರ್ ಮಾಡಲಿಕ್ಕಾಗಿಲ್ಲ ಅಲ್ವಾ? ಅವರನ್ನ ಸೀಟ್ ಬಗ್ಗೆ ಮಾತಾಡುವುದು ಹೆಚ್ಚು. ಅಲ್ಲಿರುವ ಕಾಂಗ್ರೆಸ್ ಅವರೇ ಹೋರಾಟ ಮಾಡ್ತಾ ಇದ್ದಾರೆ ಲಾಸ್ಟ್ 3 ದಿವಸ ಕ್ಯಾಂಡಿಡೇಟ್ ಯಾರನ್ನು ಅನೌನ್ಸ್ ಮಾಡಿ. ಸೊ ಆ ಡೆಸ್ಪಿರೇಟ್ ಸ್ಟೇಜ್ನಲ್ಲಿ ಕಾಂಗ್ರೆಸ್